ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸರಣಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ವೈಎಸ್ಟಿ ಟ್ಯಾಕ್ಸ್ ಸರ್ಕಾರ ಅಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ವೈಎಸ್ಟಿ ಟ್ಯಾಕ್ಸ್ ಸರ್ಕಾರವಾಗಿದೆ. ಈ ಸರ್ಕಾರದಲ್ಲಿ ವೈಎಸ್ಟಿ ಟ್ಯಾಕ್ಸ್ ಬಂದಿದೆ. ಮಂತ್ರಿಯೊಬ್ಬರ ಮನೆಯಲ್ಲಿ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಮಿಡ್ ನೈಟ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸಿದ್ದರಾಮಯ್ಯ ಒಬ್ಬರೇ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದಲ್ಲಿ ಹಲವಾರು ಜನ ಸಿಎಂ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಜನರನ್ನ ಭಿಕ್ಷುಕರನ್ನಾಗಿಸ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾಳೆಯಿಂದ ಸೆಷನ್ ಆರಂಭ ಆಗ್ತಾ ಇದೆ, ಅದಕ್ಕೂ ಒಂದು ದಿನ ಮುನ್ನವೇ ಇವರು ಮಾಡಿರತಕ್ಕಂಥ ವಾಗ್ದಾಳಿ, ಸದನದಲ್ಲಿ ಇವರು ಯಾವ ರೀತಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಒಂದು ಜಸ್ಟ್ ಸ್ಯಾಂಪಲ್ ಅಷ್ಟೆ. ದೇಶದಲ್ಲಿ ಜಿ ಎಸ್ ಟಿ ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ ವೈ ಎಸ್ ಟಿ ಅಂತ ಬಂದಿದೆ ಅಂತ ತೆರಿಗೆ ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ, ಅದಕ್ಕೆ ವೈ ಎಸ್ ಟಿ ಅಂದ್ರೆ ಯಾರ ಜನ ಯಾರತ್ರ ಏನೇನು ಮಾತಾಡೋರು ನಮಗೇನು ಬರಲ್ಲ ಇನ್ಫಾರ್ಮೇಶನ್ನು. ನಿಮ್ಮ ಅಧಿಕಾರಿಗಳ ಜೊತೆ ರಾತ್ರಿ 1 ಗಂಟೆವರೆಗೆ ಮನೇಲಿ ಕೂತ್ಕೊಂಡು ಯಾರಪ್ಪ ಮೀಟಿಂಗ್ ಮಾಡೋದು? ಮನೇಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರಾ? ರಾತ್ರಿ 1 ಗಂಟೆವರೆಗೆ ಅಧಿಕಾರಿಗಳು ಕೂರಿಸ್ಕೊಂಡು ಸರ್ಕಾರದ ಕಚೇರಿ ಒಳಗೆ ಮಾಡಿ 1 ಗಂಟೆವರೆಗೆ ಅಧಿಕಾರಿಗಳನ್ನ ಮನೇಲಿ ಕೂರಿಸ್ಕೊಂಡು ಮಾತಾಡೋದು ಏನು ಸಬ್ಜೆಕ್ಟ್ ಇರ್ತದೆ? ಯಾರು ಮಾಡೋರು ಅವ್ರ ಉತ್ತರ ಕೂಡ ಕೇಳಿ. ಇಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳವರ ಏನು ಮಾಡೋದು? ಸಿದ್ದರಾಮಯ್ಯನವರೊಬ್ಬರೇ ನಮ್ಮ ಮುಖ್ಯಮಂತ್ರಿ ಇಲ್ಲಿ. ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ 15 ದಿನಗಳ ಒಳಗೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿ ಅಲ್ವೇ, ಹಕ್ಕಿ ಕೊಡ್ಲಿಕ್ಕಾಗಲ್ಲ, ಕೊಡಬೇಕು ಅಂತ ಇದ್ದೇವೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಮುಂದಿನ ತಿಂಗಳು ಸಿಗೋದಿಲ್ಲ, ಆಗಸ್ಟ್ವರೆಗೂ ಕಾಯಬೇಕು ಅಂತಾರೆ. ಇದರಲ್ಲಿ ಯಾರು ಮಾತನ್ನು ನಂಬ್ತೀರಿ? ಯಾರಿಲ್ಲಿ ಮುಖ್ಯಮಂತ್ರಿ? ಯಾರ್ಯಾರಿಗೆ ಏನೇನು ಅಧಿಕಾರ ಕೊಟ್ಕೊಂಡಿದ್ದೀರಿ? ಎಷ್ಟು ಜನ ಮುಖ್ಯಮಂತ್ರಿ ಇದ್ದೀರಿ? ಅಲ್ಲಿಗೆ ಚಕ್ರ ತಿರುಗ್ತಾ ಇರ್ತದೆ. ಈ ಸರ್ಕಾರದ್ದು ಮುಗಿತು, ಎಕ್ಸ್ಟ್ರೀಮಿಗೆ ಬಂದಾಯಿತು, ಈಗಾಗಲೇ ಶುರುವಾಗಿದೆ ಈ ಸರ್ಕಾರದ್ದು, ಜನಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಸ್ವಲ್ಪ ದಿವಸ ಕಾರಣ ಎಲ್ಲಿಗೆ ಹೋಗೋದು ನೋಡೋಣ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಇನ್ನೂ ಎಷ್ಟು ವರ್ಷಗಳ ಕಾಲ ಜನಗಳನ್ನು ಇದೇ ರೀತಿ ಕೈಯೊಡ್ಡಿ ಸರ್ಕಾರಗಳ ಮುಂದೆ ನಿಲ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಡ್ತೀರಿ, ಮುಂದುವರಿಸ್ತೀರಿ? ಇಲ್ಲ, ಅವರ ಸ್ವಾಭಿಮಾನದ ಬದುಕನ್ನು ಕಟ್ಟಲಿಕ್ಕೆ ನಿಮ್ಮ ಕಾರ್ಯಕ್ರಮ ಏನು? ಇಂಥ ಒಂದು ಸಣ್ಣ ಮಟ್ಟದ ಸರ್ಕಾರದ ಪಕ್ಷಗಳ ಒಂದು ಆಸೆ ಆಮಿಷಗಳಿಗೆ ನಾಡಿನ ಜನತೆಯನ್ನ ಕೈಯೊಡ್ತಕ್ಕಂಥ ಪರಿಸ್ಥಿತಿನ ಇಟ್ಟಿದ್ದೀರಿ. ಇನ್ನೆಷ್ಟು ವರ್ಷ ನಾಡಿನ ಜನತೆನ ಭಿಕ್ಷುಕರನ್ನ ರೀತಿಯಲ್ಲಿ ಇಡ್ತಕ್ಕಂಥದ್ದು ಈ ಬಡತನ ಅಂತಕ್ಕಂಥ ಮುಂದುವರಿಸಿ ನಿಮ್ಮ ಬದುಕನ್ನು ಪಕ್ಷಗಳ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು? ಇಲ್ಲ, ನಿಮ್ಮ ಮುಂದಿನ ಬಜೆಟ್ 7ನೇ ತಾರೀಕು ಮತ್ತು ನಾಳೆ ರಾಜ್ಯಪಾಲರ ಭಾಷಣ, ಇದರಲ್ಲಿ ನಿಮ್ಮ ವಿಷನ್ ಏನಿದೆ ನೋಡೋಣ, ಅದರ ಮೇಲೆ ಚರ್ಚೆ ಮಾಡೋಣ. ಓಕೆ, ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ಓಕೆ, ಬಟ್ ಕೊನೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ನಿಜ. ಅದು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಇವತ್ತಿಗೂ ಜನರಿಗೆ ಉಚಿತವಾಗಿ ಕೊಡ್ತೀನಿ, ಬಡವರಿಗೆ ಉಚಿತವಾಗಿ ಕೊಡ್ತೀನಿ. ಇನ್ನು ಎಷ್ಟು ದಿನ ಅವ್ರನ್ನ ಬಡವರನ್ನಾಗಿಡ್ತೀರಾ? ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದು ಯಾವಾಗ? ನಾವು ಉಚಿತವಾಗಿ ಕೊಡ್ತೀನಿ ಅಂದರೂ ಬೇಡಪ್ಪ, ನಾ ದುಡಿತೀನಿ, ನನಗೇನೂ ಉಚಿತವಾದ ಕೊಡುಗೆ ಬೇಡ ಅಂತ ಅನ್ಬೇಕು ಜನ. ಆ ಹಂತಕ್ಕೆ ಅವ್ರನ್ನ ಕೊಂಡೊಯ್ಯಬೇಕೇ ಹೊರತು 75 ವರ್ಷ ಆದರೂ ಇನ್ನೂ ಕೂಡ ಕಡು ಬಡವರಿಗೆ ಉಚಿತ ಅಕ್ಕಿ ಕೊಡ್ತೀನಿ, ತಿಂಗಳಿಗೆ 2,000 ಕೊಡ್ತೀನಿ ಅನ್ನೋದು ಎಷ್ಟು ಸಮಂಜಸ ಅನ್ನೋ ಒಂದು ಗಂಭೀರವಾದ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ರೈಸ್ ಮಾಡಿದ್ದಾರೆ.